ರಾಜಸ್ಥಾನದಲ್ಲಿ ಬಿಜೆಪಿ ಪ್ರಣಾಳಿಕೆ ಗಿಮಿಕ್ ಗ್ಯಾರಂಟಿಯಲ್ಲಿ ಕಾಂಗ್ರೆಸ್ ಪಿ ಯು ಸಿ ಪಾಸ್ ಆದ ಹೆಣ್ಣು ಮಕ್ಕಳಿಗೆ ವಿಶೇಷ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕ ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ಓದಲ್ಲಿ ಬಂದಲ್ಲಿ ಎಲ್ಲಾ ಕಡೆ ಪಂಚರಾಜ್ಯ ಚುನಾವಣೆಯಲ್ಲಿ ಕರ್ನಾಟಕದ ವಿರುದ್ಧ ಗುಡುಗದೆ ಗುಡುಗದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ರಾಜ್ಯವನ್ನ ಲೂಟಿಂಗ್ ಮಾಡೋರಲ್ಲಿ ಪೈಪೋಟಿ ಬಿದ್ದವರೇ ಯಾವ ಕಾರಣಕ್ಕೂ ಬೆಂಗಳೂರು ಅಭಿವೃದ್ಧಿ ಆಗಲ್ಲ ಯಾವ ಕಾರಣಕ್ಕೂ ಕರ್ನಾಟಕ ಉದ್ಧಾರ ಆಗಲ್ಲ ಗ್ಯಾರಂಟಿಯಿಂದ ಜನ ಕೆಲಸ ಮಾಡಲ್ಲ ಗ್ಯಾರಂಟಿ ಕೊಟ್ಟರೆ ಜನ ಸೋಂಬೇರಿಗಳಾಯ್ತಾರೆ ರಾಜ್ಯ ಬೊಕ್ಕಸಕ್ಕೂ ನಷ್ಟ ಆಯ್ತದೆ ದಯವಿಟ್ಟು ಕಾಂಗ್ರೆಸ್ನ ಗೆಲ್ಲಿಸಬೇಡಿ ಈ ಬಾರಿ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತವನ್ನು ಕೊಡಿ ಆನಂತರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ನಮ್ಮ ಕೈ ಇಡೀರಿ ಅಂತ ಆಯಿತು ಮೋದಿ ಹೇಳಿದ್ದೆಲ್ಲ ವೇದವಾಕ್ಯ ಒಪ್ಕೊಳ್ಳೋರು ಅವರೇ ಒಪ್ಕೊಳ್ಳಿ ನಮಗೆ ಒಪ್ಕೋಬಾರದು ಅಂತನೆಲ್ಲ ಅಲ್ಲ ಒಪ್ಕೋಬೇಕು ಅಂತ ಇಲ್ಲ ಕರ್ನಾಟಕ ಟಿವಿಯ ಉದ್ದೇಶ ರೈಟ್ ವರ್ಸಸ್ ಲೆಫ್ಟ್ ಅಲ್ಲ ನಮ್ಮ ಉದ್ದೇಶ ರೈಟ್ ವರ್ಸಸ್ ರಾಂಗ್ ಕರ್ನಾಟಕ ವಿಚಾರದಲ್ಲಿ ಮೋದಿ ಹೇಳಿದ್ದು ಎಲ್ಲವೂ ಸತ್ಯವಾದರೆ ನೀವು ಪಂಚರಾಜ್ಯ ಚುನಾವಣೆಯಲ್ಲಿ ಕೊಡ್ತಿರೋ ಆಫರ್ಗಳು ಏನು ಅದೆಂಥ ಪ್ರಣಾಳಿಕೆ ಅದಕ್ಕೆ ರಾಜ್ಯದ ಬೊಕ್ಕಸಕ್ಕೆ ಆಗುವ ನಷ್ಟ ಎಷ್ಟು ಇವು ಚರ್ಚೆ ಆಗಬೇಕಿರೋ ವಿಚಾರ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಅತಿದೊಡ್ಡ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಚುನಾವಣಾ ಪ್ರಚಾರ ಅಂತ್ಯಗೊಂಡಿರೋ ಸಂದರ್ಭದಲ್ಲಿ ರಾಜಸ್ಥಾನದ ಮೇಲೆ ಕಣ್ಣನ್ನು ಇಟ್ಟು ರಾಜಸ್ಥಾನದಲ್ಲಿ ಅತಿ ದೊಡ್ಡ ಆಫರ್ಗಳ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಅದು ಬಿ ಜೆ ಪಿಯ ಸಂಕಲ್ಪ ಪತ್ರವಂತೆ ಸಂಪಲ್ ಬಿ ಜೆ ಪಿಯ ಸಂಪ ಸಂಕಲ್ಪ ಪತ್ರದ ಅಂಶಗಳೇನೆಂದರೆ ಪ್ರತಿ ಜಿಲ್ಲೆಯ ಪ್ರತಿ ಪೊಲೀಸ್ ಠಾಣೆಗಳಲ್ಲಿ ಮಹಿಳಾ ಪೊಲೀಸ್ ಠಾಣೆ ವೆರಿ ಗುಡ್ ವಂಡರ್ಫುಲ್ ಮಾರ್ವಲಸ್ ಎರಡನೇ ಮಾತೆ ಬೇಡ ಮಹಿಳಾ ಡೆಸ್ಕ್ ಮತ್ತು ಆ್ಯಂಟಿರೋಮಿಯೋ ಸ್ಕ್ವಾಡ್ ರಚನೆ ಇದು ಕೂಡ ಅದ್ಭುತ ಮಾಡಲಿ ಜನ ಇದ್ರ ಮೇಲೆ ಓಟ್ ಹಾಕಲಿ ಅವ್ರೇನು ಮಹಿಳೆ ಕಾಸು ಕೊಡ್ತೀನಿ ಅಂತ ಹೇಳಿಲ್ಲ ಪ್ರತಿ ಹೆಣ್ಣು ಮಗುವಿನ ಜನನದ ಮೇಲೆ ಎರಡು ಲಕ್ಷ ರೂಪಾಯಿ ಬಾಂಡ್ ಎಲ್ಲಿಂದ ತತ್ತಾರೆ ಕಾಸು ರಾಜಸ್ಥಾನದಲ್ಲಿ ರಾಜಸ್ಥಾನ್ದಲ್ಲಿ ಇರೋರೆಲ್ಲ ರಾಜ್ರಾ ಸದ್ಯ ಕಾಂಗ್ರೆಸ್ ಸರ್ಕಾರ ಇದೆ ಆಡಳಿತ ವಿರೋಧಿ ಅಲೆ ಅಂತ ಹೇಳಿ ಬಿ ಜೆ ಪಿ ಹೇಳುತ್ತೆ ಇಲ್ಲ ನಾವೇ ಗೆಲ್ತೀವಿ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ ರಾಹುಲ್ ಗಾಂಧಿ ಹೇಳ್ತಾರೆ ಪ್ರತಿ ಹೆಣ್ಣು ಮಗುವಿನ ಜನನದ ಮೇಲೆ ಎರಡು ಲಕ್ಷ ರೂಪಾಯಿ ಬಾಂಡ್ ಎರಡು ಲಕ್ಷ ಹನ್ನೆರಡನೇ ತರಗತಿ ತೇರ್ಗಡೆಯಾದ ವಿದ್ಯಾರ್ಥಿನಿಗೆ ಸ್ಕೂಟಿ ಹೆಣ್ಮಕ್ಳಿಗೆ ಎರಡು ಸಾವಿರ ಓಕೆ ಪ್ರತಿ ಹನ್ನೆರಡನೇ ಸೆಕೆಂಡ್ ಪಿ ಯು ಸಿ ಪಾಸ್ ಆದರೆ ಸ್ಕೂಟಿ ಏನಿರು ಕತ್ಕೊಂಬತ್ತೀನಿ ಅಂದ್ರೂ ಕನಿಷ್ಠ ಐವತ್ತು ಸಾವಿರ ಕೊಡಬೇಕು ಹೊಸ ಸ್ಕೂಟಿಗೆ ಕತ್ಕೊಂಬತ್ತೀನಿ ಅಂದ್ರೂ ಮಾರ್ಕೆಟ್ ರೇಟು ಎಲೆಕ್ಟ್ರಿಕ್ ಸ್ಕೂಟ್ರು ಪೆಟ್ರೋಲ್ ಸ್ಕೂಟ್ರು ಅವು ಇವು ಅಂತ ಬಂತು ಕನಿಷ್ಠ ತೊಂಬತ್ತು ಸಾವಿರ ಬಂದು ನಿಂತೈತೆ ಎಕ್ ಶೋರೂಮ್ ಪ್ರೈಸು ಓಕೆ ಡೆಲ್ಲಿ ಕಡಿಮೆ ಸಿಗುತ್ತೆ ರಾಜಸ್ಥಾನ ಕಡಿಮೆ ಸಿಗುತ್ತೆ ಅಂದರು ಎಪ್ಪತ್ತೈದು ಎಪ್ಪತ್ತೆಂಟು ಸಾವಿರ ಅದಕ್ಕೆ ಹೇಳಿದ್ ಗದ್ಗ ಬಂದರೂ ಐವತ್ತು ಸಾವಿರ ಕೊಡಬೇಕು ಪ್ರತಿ ವರ್ಷ ರಾಜ್ಯದಲ್ಲಿ ಎಷ್ಟು ಜನ ವಿದ್ಯಾರ್ಥಿನಿಯರು ಪಾಸ್ ಆಯ್ತಾರೆ ಏನೋ ಒಂದು ಪರ್ಸೆಂಟೇಜ್ ಹೇಳಿದ್ರು ಓಕೆ ಪಾಸಾದವ್ರಿಗೆಲ್ಲ ಸ್ಕೂಟಿ ಸ್ಕೂಟಿ ತಗೊಂಡು ಏನು ಮಾಡ್ತಾರೆ ಅದನ್ನ ತಗೊಂಡೋಗಿ ಅವ್ರ ಅಪ್ಪ ಎಲ್ಲ ಅಡ ಇಟ್ಕತ್ತಾನೆ ಅಥವಾ ಹೋಗಿ ಯಾವ ಬಾರಲ್ಲಿ ಸ್ಕೂಟಿ ಲೂಟಿ ಆಗುತ್ತೆ ಓಕೆ ಇದು ಓಕೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಸಾವಿರದ ಇನ್ನೂರು ರೂಪಾಯಿ ಆರ್ಥಿಕ ಇದು ಓಕೆ ವಿದ್ಯಾರ್ಥಿನಿಯರಿಗೆ ಕೊಡ್ಲಿ ಸ್ಕಾಲರ್ಶಿಪ್ ಖಾಲಿ ಇರುವ ಸರ್ಕಾರಿ ಉದ್ಯೋಗಗಳ ಭರ್ತಿ ಭರವಸೆ ಇದು ಕೂಡ ಒಪ್ಪುವಂಥದ್ದು ಆದರೆ ಎರಡು ಲಕ್ಷ ರೂಪಾಯಿ ಬಾಂಡ್ ಪ್ರತಿ ಹೆಣ್ಣು ಮಗುವಿನ ಜನನಕ್ಕೆ ಮತ್ತು ಪ್ರತಿ ವರ್ಷ ಎಷ್ಟು ಜನ ಪಾಸ್ ಆಯ್ತಾರೆ ಗುರು ಪಿ ಯು ಸಿ ತೇರ್ಗಡೆ ಆಗುವ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ಕೂಟಿ ಇದು ಕಾಂಗ್ರೆಸನ್ನು ಮೀರಿಸಿ ಹತ್ಪಟ್ಟು ಮುಂದಕ್ಕೆ ಹೋಗ್ಬಿಟ್ಟು ಆಫರ್ಗಳು ಕೊಟ್ಬಿಟ್ಟು ಅವ್ರ ಪ್ರಣಾಳಿಕೆ ರಾಜಸ್ಥಾನದಲ್ಲಿ ಅಲ್ಟಿಮೇಟ್ ಏನು ಗೊತ್ತೇನು ರೀ ಮೋದಿ ಆಗಲಿ ಜೋ ಬೈಡನ್ ಆಗಲಿ ಇನ್ಯಾರೋ ಆಗಲಿ ಅಲ್ವಾ ಉದ್ದೇಶ ರಾಜಕೀಯ ಅಂದಮೇಲೆ ಅಧಿಕಾರ ಅಧಿಕಾರಕ್ಕಾಗಿ ಯಾವ ಆಫರ್ಗಳನ್ನು ಕೊಡೋಕ್ಕೆ ರೆಡಿ ಅಧಿಕಾರ ಬಂದ ಮೇಲೆ ಯಾವ ಆಫರ್ಗಳನ್ನು ಕಿತ್ತಾಕೋಕ್ಕೂ ರೆಡಿ ಇದೀಗ ರಾಜಸ್ಥಾನ ಚುನಾವಣೆ ಮೇಲೆ ಕಣ್ಣಿಟ್ಟವ್ರೆ ಇನ್ನೂ ಅಲ್ಲಿ ಕೊನೆ ಅಂಥದ್ದು ಪ್ರಚಾರ ಮುಗುದಿಲ್ಲ ಆಫರ್ಗಳ ಮೇಲೆ ಆಫರ್ ಬಿ ಜೆ ಪಿಯ ಭರವಸೆ ರಾಜಸ್ಥಾನದಲ್ಲಿ ಬಿ ಜೆ ಪಿಯ ಗ್ಯಾರಂಟಿ ಹೆಣ್ಣು ಮಕ್ಕಳಿಗೆ ಸ್ಕೂಟಿ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತಿದ್ದು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು